ಸರ್ ನಮಸ್ಕಾರ ಸರ್, ನಾನು ಮಧುಗಿರಿ ತಾಲೂಕು ಮುಡಿಗೇಶ್ವರ ಗುಡಿ ಹೊಸಕೆರೆ ಗ್ರಾಮದ ವಾಸಿ. ಮನುಷ್ಯನಿಗೆ ಬಾಡಿಯಲ್ಲಿ ಫುಲ್ ಟೆಂಪರೇಚರ್ ಜಾಸ್ತಿ ಆದಾಗ ಅದು ಎಮ್ಮೆ ಹಸಿ ಸಗಣಿ ತಗೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಕಲಕ್ಬಿಟ್ಟು ಕದ್ರ ಮಾಡಿಬಿಟ್ಟು ಅದರಲ್ಲಿ ಎರಡು ಕಾಲು ಇಕ್ಕೊಂಡು 10 ನಿಮಿಷ ಕೂಗೊಂಡ್ಬಿಟ್ರೆ ಮನುಷ್ಯನ ಬಾಡಿಯೆಲ್ಲ ತಣ್ಣಗಾಗುತ್ತೆ ಸರ್. ನಮಸ್ತೆ ಬಾಂಧವರೇ, ಸರ್ ಬಾಂಧವರೇ, ಮೈ ತುಂಬಾ ಹೀಟ್ ಆದಾಗ, ಉಷ್ಣಾಂಶ ಹೆಚ್ಚಾದಾಗ ನಮ್ಮ ಮೈ ತುಂಬಾ ಕೆಮ್ಮಣ್ಣು ಬಡ್ಕೊಂಡು ಒಂದು ಅರ್ಧ ಗಂಟೆ ಕೆಮ್ಮಣ್ಣಲ್ಲಿ ನಾವು ಮಲಗಿದೀವಿ ಅಂತಂದ್ರೆ ನಮ್ಮ ಮೈ ಮೇಲೆ ಇರೋಂಥ ಹೀಟ್ ಎಲ್ಲ ಫುಲ್ ಆಗಿ ಕಡಿಮೆ ಆಗಿ ತಂಪಾಗುತ್ತೆ. ಬಾಂಧವರೇ, ಅಪ್ಪಿತಪ್ಪಿ ಯಾವಾಗ ಗಾಯಗಳಾದಾಗ ನಮ್ಮ ಮನೇಲಿ ಔಷಧಿಗಳಿರಲ್ಲ, ಕಾರದ ಪುಡಿ ಅಂತೂ ನಮ್ಮ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ, ಹರಳೆಣ್ಣೆ ಇರುತ್ತೆ. ಸ್ವಲ್ಪ ಹರಳೆಣ್ಣೆ ಗಾಯದ ಮೇಲೆ ಹಚ್ಚಿ ಕಾರದ ಪುಡಿ ಹಚ್ಚಿದೀವಿ ಅಂತಂದ್ರೆ ತಕ್ಷಣ ರಕ್ತ ಬರೋದು ನಿಲ್ಲುತ್ತೆ, ಬೇಗ ಗಾಯ ವಾಸಿ ಆಗುತ್ತೆ, ಕ್ಯೂ ಕಟ್ಟಲ್ಲ. ಇದೇ ತರ ಎರಡು ಸತಿ ನಾವು ಹಚ್ಚಿದೀವಿ ಅಂದ್ರೆ ಗಾಯ ವಾಸಿಯಾಗೋಗುತ್ತೆ. ನನ್ನ ಹೆಸರು ಗೋಪಾಲಕೃಷ್ಣ ಅಂತೇಳಿ, ಮಧುಗಿರಿ ತಾಲೂಕು ಗಿರಿಯಮ್ಮನಪಾಳ್ಯ. ಮೊಬೈಲ್ ನಂಬರು 9741913409. ನಮಸ್ತೆ ಸರ್. ಈಗ ರೈತರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬೇಕಾದ್ರೆ ಹೊಲದಲ್ಲಿ ಕೈಯಲ್ಲಿ ಏನಾದ್ರು ಗಾಯಗಳಾದಾಗ ಅಥವಾ ಕತ್ತಿಯಿಂದ ಕುಡುಗೋಲಿಂದ ಗಾಯಗಳಾದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಲ್ಲಿ ಬ್ಯಾಂಡೇಜ್ ಬಟ್ಟೆ ಔಷಧಿ ಇರೋದಿಲ್ಲ. ಹೊಲದಲ್ಲಿ ಸಿಗ್ತಕ್ಕಂಥ ಗರದ ಸೊಪ್ಪು ಅಥವಾ ಅಡಿಕೆ ಹಲವನ್ನ ತಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ರಸವನ್ನ ಆ ಗಾಯದ ಮೇಲೆ ಇಟ್ಟಾಗ ಅಲ್ಲಿ ಸ್ವಲ್ಪ ಹೊತ್ತು ಉರಿಯುತ್ತೆ, ಆಮೇಲೆ ಒಂದೆರಡು ಟೂ ಡೇಸ್ ತ್ರೀ ಡೇಸ್ ಅಲ್ಲಿ ಗಾಯ ವಾಸಿ ಆಗುತ್ತೆ ಸರ್. ಹಾಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಮತ್ತೆ ಗಾಯ ಆದಾಗ ಒಂದು ವಿಳ್ಯದೆಲೆ ಆ ಎಲೆಯನ್ನು ತಗೊಂಡು ಬಾಯಲ್ಲಿ ನೆನೆಸಿಬಿಟ್ಟು ಅದ್ರ ಮೇಲೆ ಕಚ್ಚಿಸಿದಾಗ ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಬ್ಲೀಡಿಂಗ್ ಆಗೋದು ನಿಂತೋಗುತ್ತೆ ಸರ್. ನಮ್ಮ ಹೆಸರು ಹನುಮಂತರಾಯಪ್ಪ, ಮಧುಗಿರಿ ತಾಲೂಕು ಚಿಕ್ಕನಹಳ್ಳಿ ಗ್ರಾಮ ವಾಸಿ. ನನ್ನ ಮೊಬೈಲ್ ಸಂಖ್ಯೆ